ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಬಾಸ್, ಎಲ್ರಿಗೂ ನಮಸ್ಕಾರ. ಯಪ್ಪ ನೋಡ್ಗುರು ಇಲ್ಲಿ ಚಾರ್ಜಿನ ಸ್ಟಾರ್ಟ್ ಮಾಡಿ 2 ಡೇಸ್ ಆಗಿತ್ತು. ಸೊ ಅದಕ್ಕೆ ಕೋಲ್ಡ್ ಸ್ಟಾರ್ಟ್ ಬಿಟ್ಟಿದ್ದೆ. ಕೋಲ್ಡ್ ಸ್ಟಾರ್ಟ್ ಆಯಿತು. ನಾರ್ಮಲ್ ಮಾರ್ನಿಂಗ್ ರಿಚುವಲ್ ಸ್ಟಾರ್ಟ್ಸ್ ಅಲ್ಲ, ಮಂಡೇ ರಿಚುವಲ್ಸ್. ಇನ್ನೂ ಟೈಯರಾಗಾರ ಹಾಕಿಲ್ಲ ನಾನು. ನಮ್ಮದೇನು ಗಾಂಚಲ್ಲಿ ನಿಂತೀರ, ಏನು ಮಾಡೋರು ಗುರು? ಆಫ್ ರೋಡ್ ಸೆಷನ್ ಮಾಡೋರು ಇಲ್ಲಿ, ಪರವಾಗಿಲ್ಲ. ನಾನೊಂದು ಕೂಡ ಟಿಪ್ಸ್ ಏನಪ್ಪ ಅಂದರೆ, ಸೊ ಈ ಥರ ಗಾಡಿ ನಿಲ್ಲಿಸಿರ್ತೀರಲ್ವ, ಅದರಲ್ಲೂ ಈ ಥರ ಕೋಲ್ಡ್ ವೆದರ್ ಇರುತ್ತಲ್ಲ, ಅವಾಗ ಆದಷ್ಟು ಗಾಡಿನ ರೇವ್ ಮಾಡಬೇಡಿ. ಅಂದರೆ ಸ್ವಲ್ಪ ನಾರ್ಮಲ್ ಹೀಟಿಗೆ ಬರೋ ತನಕ. ನನಗೆ ಗೊತ್ತಿರೋ ಪ್ರಕಾರ ಕೆ ಟಿ ಎಮ್ದು ನಾರ್ಮಲ್ ಹೀಟ್ ಅಂತ ಬಂದರೆ ಇದೊಂದು 4 ಪಾಯಿಂಟ್ಗೆ ಹೋಗುತ್ತೆ ನೋಡಿ. ಸೊ ಅದು ನಾರ್ಮಲ್ ಹೀಟು. ಸೊ ಇಂಜಿನ್ ಒಳ್ಳೆ ವಾರ್ಮ್ ಅಪ್ ಆಗಿ ಫುಲ್ಲು ಕಂಪ್ಲೀಟ್ ಅದ್ರ ಪವರ್ನ ಜನ್ರೇಟ್ ಮಾಡೋ ತನಕ ಒಂಚೂರು ರೇವ್ ಮಾಡಬಾರ್ದು ಗಾಡಿನ. ಹೆಂಗೆ ಹೇಳಿ ಮಂಗಿಸ್ಬಿಟ್ಟು ಎಪ್ಸಿ ಡ್ಯಾನ್ಸ್ ಮಾಡುವಂದಂಗೆ ಆಯ್ತದೆ. ಮಂಕಂಡು ಎದ್ದು ಡ್ಯಾನ್ಸ್ ಮಾಡೋದ್ರೆ ಮಾಡೋಕ್ಕಾಯ್ತದ? ಸೊ ಮೂಡ್ ಬೇಕು, ಮ್ಯೂಸಿಕ್ನ ಎಂಜಾಯ್ ಮಾಡಬೇಕು ಅನಿಸ್ಬೇಕು, ಆವಾಗ ಅಷ್ಟೇ ಡ್ಯಾನ್ಸ್ ಮಾಡೋಕ್ಕಾಯ್ತದೆ ಚೆನ್ನಾಗಿ. ಅದೇ ಥರ ಗಾಡಿಗಳಿಗೂ ಅಲ್ವಾ? ಅದಕ್ಕೆ ಸ್ವಲ್ಪ ಬಿಡಬೇಕು. ನಾನೊಬ್ಬೊಬ್ರು ನೋಡಿದ್ದೀನಿ ಗುರು, ಏನವರು ಅಂತದಪ್ಪ ಗೊತ್ತಾರೆ, ಅವ್ರು ಎದ್ದು ಬಂದಿರ್ತಾರೆ, ಅವ್ರು ನಿದ್ದೆಗಣ್ಣಲ್ಲೇ ಬಂದಿರ್ತಾರೆ ಬಿಡಿ. ನಿದ್ದೆಗಣ್ಣಲ್ಲಿ ಬಂದುಬಿಟ್ಟು ಪಟ್ಟಂತ ಗಾಡಿ ಸ್ಟಾರ್ಟ್ ಮಾಡಿ ಅಂತ ಹೋಯ್ತಾ ಇರ್ತಾರೆ. ಅದು ಏನು ಆಗೋಣ, ಗಾಡಿ ಎಲ್ಲ ಕಡೆ ಇಂಜಿನ್ನು, ಎಲ್ಲ ಕಡೆ ಇಂಜಿನ್ ಆಯಿಲು, ಕೂಲೆಂಟು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಸ್ವಲ್ಪ ಇಂಜಿನ್ಗೂ ಟೈಮ್ ಕೊಟ್ಟು ಅದಾದಮೇಲೆ ಅದರಿಂದ ಪರ್ಫಾರ್ಮೆನ್ಸ್ ಕೇಳಬೇಕು. ಅದು ಬಿಟ್ಟುಬಿಟ್ಟು ಜನ ಪಾರ್ಸಾಡಿದ್ರೆ ಹೆಂಗಾಯ್ತದೆ ಹೇಳಿ. ಸೊ ಇವೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪಾಯಿಂಟ್ಸು. ಈ ಚಿಕ್ಕ ಚಿಕ್ಕ ಪಾಯಿಂಟ್ಸ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಗಾಡಿನ ಆರಾಮಾಗಿ ನೀಟಾಗಿ ಮೇಂಟೈನ್ ಮಾಡ್ಬೋದು. ನೀವೆಲ್ಲ ಮಾಡಿಬಿಟ್ಟು ಟೈಮ್ ಟೈಮ್ ಸರ್ವಿಸ್ ಮಾಡಿಬಿಟ್ಟು ಅದು ಇದು ಎಲ್ಲ ಮಾಡಿಸ್ಬಿಟ್ಟು ಈ ಥರ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ತಪ್ಪು ಮಾಡ್ತಾ ಹೋದರೆ ಸೊ ಇಂಜಿನ್ ಲೈಫ್ ಕಮ್ಮಿ ಆಗ್ತಾ ಮೊದಲೇ ಬರುತ್ತೆ. ಅಯ್ಯಯ್ಯೋ ಕುರಿ ಅಷ್ಟೇ ಆಗ್ಬಿಡ್ತಾವ ಅಣ್ಣ. ಚಳಿಗಾಲದ ವೆದರ್ನ ಫೀಲ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಹಾ, ಇನ್ನು ಡಿಸೆಂಬರ್ ಅಥವಾ ಇದೇ ಡಿಸೆಂಬರ್ ಅಲ್ವಾ, ಇನ್ನೇನು ಸ್ಟಾರ್ಟು. ಯಾಕಾದರೂ ಬೇಕಪ್ಪ ಈ ಚಳಿಗಾಲ ಅನಿಸ್ಬಿಡ್ತದೆ. ಮಳೆಗಾಲನೇ ಬೆಟರ್ ಅನ್ನೋ ಥರ ಫೀಲ್ ಮಾಡಿಸ್ಲಿಲ್ಲ ಅಂದರೆ ಚಳಿಗಾಲ ಚಳಿಗಾಲನೇ ಅಲ್ಲ. ಏನಂತೀರಾ? ನನಗಂತೂ ಹಂಗೆ ಗುರು, ಈ ಚಳಿ ತಡೆಯೋಕ್ಕಾಗಲ್ಲ. ಚಳಿ ತಡೆದ್ರೂ ಪರವಾಗಿಲ್ಲ, ಈ ಥರ ರೈಡ್ ಗೀಡ್ ಹೋದರೆ ಎಲ್ಲ ಎಂಥದಪ್ಪ ಹಾವು ಪರಬಿಡಲ್ವಾ, ಆ ಥರ ಆಗಿಬಿಡ್ತೀವಿ ನಾವು. ಯಾರ್ಯಾರಿಗೆ ಯಾವ ವೆದರಲ್ಲಿ ರೈಡ್ ಮಾಡೋಕ್ಕೆ ಇಷ್ಟ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನೋಡೋಣ. ನನಗಂತೂ ಎಲ್ಲ ಟೈಮಲ್ಲೂ ಇಷ್ಟನೇ, ಬಟ್ ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ. ಅಂದರೆ ಚಳಿಗಾಲದಲ್ಲಿ ಮಳೆನೂ ಬಂದ್ಬಿಡ್ತದೆ ಗುರು ಒಂದೊಂದ್ಸಲ, ಬಟ್ ಆ ಟೈಮಲ್ಲಿ ಚಳಿ ತಡೆಯೋಕ್ಕಾಗಲ್ಲ. ಅವಾಗ ಹೆವಿ ಚಳಿ ಹೊಡಿತದೆ. ಬೇಸಿಗೆಗಾಲದಲ್ಲಿ ಸೆಕೆ ಆದ್ರೂ ಗಾಳಿ ಬೀಸೋ ಕಡೆ ಹೋದರೆ ಪರವಾಗಿಲ್ಲ, ಏನು ಅನಿಸಲ್ಲ ಗಾಳಿ ಬೀಸ್ತದೆ ಅಂತ. ಅಂದರೆ ನಾ ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನೋಡಿ, ನಾನು ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಹಾ ಹಾ ಹಾ, ನಮ್ಮ ಬೇಡಿಕೆಗಳಿಗೆ ದೇವರೇ ಮೂಕಸ್ತಬ್ಧರಾಗಬೇಕು, ಆ ಥರ ನಮ್ಮ ಬೇಡಿಕೆಗಳು. ನಿನ್ನೆನೆ ವಾಶ್ ಮಾಡ್ಸೋಣ ಅಂದ್ಕೊಂಡೆ ಚಾರ್ಲಿನ, ಬಟ್ ಎಲ್ಲಿ ಮತ್ತೆ ಮಳೆ ಬರ್ತದೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ. ವೆದರ್ ನೋಡಿದ್ರೆ ಮಳೆ ಬರೋ ಥರ ಇಲ್ಲ, ಫುಲ್ಲು ಈ ಥರ ಬಚ್ಚಲು ಮನೆ ಥರ ಐತೆ. ಅಂದರೆ ಡ್ರೈ ಬಚ್ಚಲು ಮನೆ. ಅಣೋ ಹೋಗೋಣ ನೋಡಿ, ಇವಾಗ 3 ಪಾಯಿಂಟ್ ಆಯಿತು ಅಂದರೆ ಇಂಜಿನ್ ಒಳ್ಳೆ ವಾರ್ಮ್ ಅಪ್ ಆಯಿತು. ಸೊ ನಾನು ಯೂಶ್ವಲಾಗಿ ಓಡಿಸೋದೆ 5000 RPM ಒಳಗಡೆ ಅವರು. ನಾನು ಗೇರ್ ಚೇಂಜ್ ಜಾಸ್ತಿ ಮಾಡ್ತೀನಿ. ಸೊ ನನ್ನ ರೈಡಿಂಗ್ ಸ್ಟೈಲೇ ಬೇರೆ ಒಂಥರ. ನನ್ನ ಪಾಡಿಗೆ ನಾನು ಹೆಂಗೆ ಬೇಕಂಗೆ ಓಡ್ತಾ ಇರ್ತೀನಿ ಗೇರ್ ಚೇಂಜ್ ಮಾಡ್ಕೊಂಡು. ಸೊ ಒಬ್ಬೊಬ್ರು ಹಂಗಲ್ಲ, 5 RPM ಹೊಡಿತಾ ಇರ್ತಾರೆ ಮೋಸ್ಟ್. ನನಗೆ ಅದಕ್ಕೆ ಫ್ಯೂಯಲ್ ಎಕನಾಮಿ ಜಾಸ್ತಿ ಬರುತ್ತೆ ಅನ್ಸುತ್ತೆ ಒಂಚೂರು. ಅಂದರೆ 390 ಇಟ್ಟಿರೋರು ಎಲ್ಲ ಹೋಲಿಸ್ಕೊಂಡ್ರೆ ನಾನು ಸ್ವಲ್ಪ ಜಾಸ್ತಿನೇ ತಗೊಂತಿದ್ದೀನಿ. ಯಾಕೆ ಅಂದರೆ ನಾನು ಓಡಿಸೋ ಸ್ಟೈಲ್ ಅನಿಸುತ್ತೆ. ಅಣ್ಣ ಇರೋಣ, ಹೋಯ್ತೀನಿ ಆ ಕಡೆಗೆ. ಟ್ರಾಫಿಕ್ಕಲ್ಲಿ ಸಂಧಿ ಸಂಧಿಲಿ ತೋರಿಸೋನೇ ಮಹಾಶಿವರ. ಏನು ಹೇಳ್ತೀರಾ ಬಾಯ್ಸ್? ನಗುವಿನ ಒಡೆಯ ಕನ್ನಡದ ಕಂದ. ಈ ವೆದರಲ್ಲಿ ಗಾಡಿ ಓಡ್ಸೋಕ್ಕೇನೋ ಒಂಥರ ಮಜಾ ಗುರು, ಬಟ್ ಟ್ರಾಫಿಕ್ಕಲ್ಲಲ್ಲ. ಹಂಗಂತ ಈ ಟ್ರಾಫಿಕ್ಕಲ್ಲಿ ಏನು ಓಡಿಸೋದು ಬದನೇಕಾಯಿ? ಎಂಥ ಮಾರಾಯ ಅಡ್ಡಾಡ ಬರ್ತಾರೆ.
ಚಾರ್ಲಿ ತುಂಬ ಹೆವಿ ಫೀಲ್ ಆಗ್ತೈತೆ. ಸೊ ಯಾಕೆ ಹೇಳಿ, ಗಾಡಿ ವಾಶ್ ಆಗಿಲ್ಲ, ಅದಾದಮೇಲೆ ಚೈನ್ ಲೂಬ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಒಂದ್ಸಲ ಮಳೆ ಬಂದರೆ ಮುಗೀತು, ಚೈನ್ ಲೂಬ್ ಎಲ್ಲ ಉಡೀಸು. ನೀವೇನು ಮಾಡಿದ್ರು ಅಷ್ಟೇ, ಅದು ನಿಲ್ಲಲ್ಲ ನಿಲ್ಲಲ್ಲ ನಿಲ್ಲಲ್ಲ. ಇವಾಗ ನೆಕ್ಸ್ಟು ಎಲ್ಲ ವಾಶ್ ಮಾಡಿ, ಚೈನ್ ಕ್ಲೀನ್ ಮಾಡಿ, ಚೈನ್ ಲೂಬ್ ಮಾಡೋ ತನಕ ಹಂಗೇನೆ ಅಣೋ ತಿರುಗ್ಸೋಣೋ ಸಾಕು. ಈ ಕಡೆಗೆ ಇಂಡಿಕೇಟರ್ ಹಾಕೈತೆ ಆಟೋ ಅಣ್ಣ, ಈ ಕಡೆಗೆ ಅಂತೂ ಬರೋಲ್ಲ, ಅದಂತೂ ಪಕ್ಕ. ನನ್ನ ಅಣೆ 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 ಮೇಲಾಣೆ ಬಾಳಲಿ. ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಪ್ಪ ಅಂದರೆ ನೋಡಿ, ಈ ಥರ ಸಿಟಿ ಟ್ರಾಫಿಕ್ ಒಳಗಡೆ ಲಾಕ್ ಮಾಡಬೇಕು ಆ ಥರ ಆಗ್ಬಿಟೈತೆ. ನಮ್ಮ ಬಾಯ್ಸ್ ಎಲ್ಲ ನೋಡಿದ್ರೆ ಒಳ್ಳೊಳ್ಳೆ ರೈಡ್ ಹೊಡ್ಕೊಂಬರ್ತವ್ರೆ, ಹೋಗೋಕ್ಕೆ ಟೈಮೇ ಆಯ್ತಲ್ಲ ಬಾಯ್ಸ್. ಏನು ಮಾಡೋದು, ಎರಡು ಮೇಂಟೈನ್ ಮಾಡೋದಿದೆಯಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆಯಲ್ಲ, ಹೆವಿ ಕಷ್ಟ ಅನಿಸ್ತದೆ ಒಂದು ಸ್ಟೇಜಲ್ಲಿ. ಏನು ಮಾಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೆಂಗಾಯ್ತದೋ ಹಂಗೆ ಮಾಡ್ಕೊಂಡು ಹೋಗೋಣ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು, ಈ ಶೋ ಬಿಡೋಕ್ಕಾಯ್ತೇ ಇಲ್ಲ. ಏನು ಮಾಡೋದು ಅಂತ ನನಗೂ ಗೊತ್ತಾಯ್ತೇ ಇಲ್ಲ. ಏನಾದ್ರು ಟಿಪ್ಸ್ ಇದ್ದರೆ ಹೇಳಿ ಬಾಯ್ಸ್. ಈ ಶೋ 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 ಅನ್ನೋದೇ ಆಯಿತು ನನ್ನ ಬರಿ, ನನಗೆ ಕೇಳೋಕ್ಕಾಯ್ತೇ ಇಲ್ಲ ಅದನ್ನ. ಅಯ್ಯೋ ಯಾಕ್ರೋ ಇಷ್ಟೊಂದು ಟ್ರಾಫಿಕ್ಕು, ಹೋಗ್ರೋ ಥೂ. ಹೋಗಕ್ಕ ಆಡಾಕುವಂತೆ ಇವನು ಯಾವನ ಇವನು ಲೈ. ಫಸ್ಟ್ ಈ ಒಬ್ಬೊಬ್ಬರೇ ಕಾರ್ ತರಲ್ಲ, ಅವ್ರನ್ನ ನಿಲ್ಲಿಸ್ಬೇಕು ಗುರು. ಒಳ್ಳೊಳ್ಳೆ ಎಸ್ ಯು ವಿಗಳನ್ನೆಲ್ಲ ಇಟ್ಕೊಂಡು ಇದರ ಊರು ತುಂಬ ಗಾಡಿಗಳು, ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ. ಒಬ್ಬೊಬ್ಬರೇ ಓಡಾಡೋ ಕಾರೇ ಕೊಡಬಾರ್ದು, ನಾಲ್ಕು ಜನ ಇರ್ರಿ. ಅವಾಗ ಸಿಟಿ ಟ್ಯಾಕ್ಸಿ ಥರ ಮಾಡಿ ಅದನ್ನ ಹೇಳ್ತೀನಿ. ಹೆಂಗಿದೆ ಸಜೆಷನ್ ಬಾಯ್ಸ್? ಇವಾಗ ಕಾರ್ ಅನ್ನೋದೆಲ್ಲ ಹೆಂಗ್ ಬೈತಾರೆ ಗೊತ್ತಾ ನಮಗೆ? ಇಲ್ಲಿ ಹಂಪು ಬೇರೆ ನೋಡಿ, ಅವನು ಈ ಕಡೆ ಬರೋದ ಎದುಕ್ರು ಇಷ್ಟೊಂದು ಹೊಟ್ಟೆ ಕಿಚ್ಚು. ಅವರು ಸಂದಿಲ್ ಹೋಗೋಕ್ಕಾಗಲ್ಲ, ನಮ್ಮಂಥ ಸಂದಿಲ್ ಹೋಗೋರ್ನು ಬಿಡಲ್ಲ ಆ ಥರ ಜನ. ಬಾಯ್ಸ್ ನಾನು ನಿಮಗೆ ಹಳೆ ವಿಡಿಯೋಸಲ್ಲೇ ಹೇಳಿದ್ದೆ, ಆದಷ್ಟು ಬೇಗ 10K ಮಾಡ್ರಪ್ಪ, ಸೊ ಚಾರ್ಲಿ ಮಾಡಿಫಿಕೇಶನ್ ಶುರು ಮಾಡೋಣ ಅಂತ. ಬಟ್ ಯಾರು 10K ಮಾಡೋ ಮನಸ್ಸೇ ಮಾಡ್ತಾ ಇಲ್ಲ, ಅದಕ್ಕೆ ನಮ್ಮದು ಮಾಡಿಫಿಕೇಶನ್ ಸ್ವಲ್ಪ ಸ್ಲೋ ಆಗ್ತಾ ಐತೆ. ನಾನು ಏನೋ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಒಳ್ಳೆ ಮಾಡಿಫಿಕೇಶನ್ ಮಾಡೋಣ ಈ ಸಲ ಗಾಡಿನ ಅಂತ ಇದ್ದೆ, ಅಂದರೆ ಬೇಗ ಮಾಡೋಣ ಅಂತ ಇದ್ದೆ. ಎಂಥದ್ದು ರೆಸ್ಪಾನ್ಸ್ ಬರಲಿ ಬಿಡಲಿ, ಸೊ ಮಾಡಿಫಿಕೇಶನ್ ಅಂತೂ ಪಕ್ಕ ಆಗೇ ಆಗುತ್ತೆ. ಬಟ್ ಟೈಮ್ ಹಿಡಿಯುತ್ತೆ ನನ್ನ ಪಾಡಿಗೆ, ನಾನು ಬೇಕಾದಾಗ ಆರಾಮಾಗಿ ಟೈಮ್ ತಗೊಂಡು ಸೊ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿ ಮಾಡಿಫಿಕೇಶನ್ ಮಾಡಬೇಕಾಗತ್ತೆ. ಅದೇ ರೆಸ್ಪಾನ್ಸ್ ಚೆನ್ನಾಗಿದ್ದಿದ್ರೆ ಇಲ್ಲಪ್ಪ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಮಾಡಿಫಿಕೇಶನ್ ಮಾಡಬೇಕು ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಬಟ್ ರೆಸ್ಪಾನ್ಸು ಯಾಕೋ ಸ್ಲೋ ಇರೋದ್ರಿಂದ ನಾನು ಸ್ವಲ್ಪ ಸ್ಲೋ ಆಗಬೇಕಾಗಿದೆ. ಮಾಡುವ ಬಾಯ್ಸ್ ಮಾಡುವ, ಬಟ್ ನಿಮ್ಮ ರೆಸ್ಪಾನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ಮಾಡಿಫಿಕೇಷನ್ ಮಾಡೋಕ್ಕೆ ಮೋಟಿವೇಶನೇ ನೀವು, ಐಡಿಯಾ ನಮ್ಮದಾಗಿರ್ಬೋದು, ಮೋಟಿವೇಶನ್ ಕೊಡೋರು ನೀವಲ್ವೇ? ಆದಷ್ಟು ಬೇಗ 10K ಮಾಡಿ ಬಾಯ್ಸ್. ಅಷ್ಟೇ ಅಷ್ಟೇ, ಎಲ್ಲ ಆ ಕಡೆಗೆ ಹೋಗೋರ್ದು ಈ ಕಡೆ ಟ್ರಾಫಿಕ್ ಆಗುತ್ತೆ, ಈ ಕಡೆಗೆ ಹೋಗೋದ್ರಿಂದ ಆ ಕಡೆಗೆ ಟ್ರಾಫಿಕ್ ಆಗುತ್ತೆ, ಒಟ್ಟಿನಲ್ಲಿ ಟ್ರಾಫಿಕ್ ಆಗೋದಂತೂ ಪಕ್ಕ. ಇನೋವಾ ಹೈಕ್ರಾಸ್ ಬಿಲ್ಡ್ ಯುವರ್ ಡ್ರೀಮ್ಸ್. ಈ ಕಾರ್ ಏನೋ ಒಂಥರ ಸಕ್ಕತ್ತಾಗೈತೆ ಗುರು ನೋಡೋಕ್ಕೆ, ಹಿಂದೆಯಿಂದ ಅಲ್ಲ ಸೈಡಿಂದ ಎಲ್ಲ. ಸೊ
ಸೊ ನಿಲ್ಸಿದಾಗ ಒಳ್ಳೆ ಯಾವುದೋ ಪ್ರೀಮಿಯಂ ಕಾರ್ ಥರ ಕಾಣಿಸ್ತದೆ. ಪ್ರೀಮಿಯಂ ಕಾರೇ ಅದು ಇವಾಗ. ನಾನು ಆವತ್ತು ನೋಡಿದೆ 30 lakhs ಏನೋ ಇತ್ತಪ್ಪ, ನಾನೇನೋ 15-20 lakhs ಇರ್ಬೋದು ಈ ಗಾಡಿಗೆ ಅಂತ. ಬಟ್ 30 lakhs ಇರೋದು ಗುರು ಆ ಗಾಡಿ. ಓ ಮೈ ಗಾಡ್, ಕ್ರೇಜಿ ಅನಿಸ್ಬಿಡ್ತು. ಆ ಕಾರ್ನು ಯಾರಪ್ಪ ಅದ ಅಂತಾರೆ ಅಂದರೆ, ಇನ್ನು ಹೊಸ್ದಾಗಿ ಲಂಚ್ ಆಗಿರೋ ಬ್ರ್ಯಾಂಡ್ ಅಲ್ವಾ, ಯಾರು ತಗೋಬೋದು ಅಂತಿದ್ದೆ. ಆಲ್ರೆಡಿ ಎಷ್ಟು ಹಂಗೆ ಕಾರ್ ಇದ್ದಾವೆ ರೋಡ್ ಮೇಲೆ. ಹಂಗೆ ನಮ್ಮ ಜನ ಇಷ್ಟ ಆದರೆ ಮುಗಿದು ಎತ್ತ ತರ್ತಾರೆ ಗಾಡಿಗಳು. ಏನೇ ಪ್ರಾಬ್ಲಮ್ ಇರಲಿ, ಏನಾದರೂ ಆಗಲಿ. ಈ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಇವ್ರದ್ದು ಯಾವ ಥರ ಸ್ಕ್ಯಾಮ್ ಗೊತ್ತಾ? ಈ ಪೆಟ್ರೋಲ್ ಬಂಕ್ ಕಾಣಿಸಿದೆಯಲ್ಲ, ಆದರೆ ಕಂಪನಿ ಪವರ್ಡ್ ಪೆಟ್ರೋಲ್ ಅಂತ. ಸ್ಕ್ಯಾಮು ಯಾವ ಥರ ಮಾಡ್ತಾರಪ್ಪ ಅಂದರೆ, ಸಂಜೆ ಹೊತ್ತು ಹೋದರೆ ಅಲ್ಲ, ಬೆಳಗ್ಗೆ ಹೊತ್ತು ಅನ್ಸುತ್ತೆ, ಬೆಳಗ್ಗೆ ಹೊತ್ತು ಹೋದರೆ ಕಾರ್ಡು ಫೋನ್ಪೇ ಇಲ್ಲ, ಬರೀ ಕ್ಯಾಶ್ ಅಂತಾರೆ, ಆಯಿತಾ? ಅದಾದಮೇಲೆ ರಾತ್ರಿ ಹೊತ್ತು ಹೋದರೆ ನಾರ್ಮಲ್ ಇಲ್ಲ, ಬರೀ XP95 ಅಂತಾರೆ. ಆ ಥರ ಹೆಂಗೆ ಗೊತ್ತಾ ಅವರು? ನಾನು 2 ಸಲ ಹೋಗಿದ್ದೀನಿ, ಬೆಳಗ್ಗೆನೂ ಹೋಗಿದ್ದೀನಿ, ಸಂಜೆನೂ ಹೋಗಿದ್ದೀನಿ. ಒಂದೊಂದು ಸಲ ಒಂದೊಂದು ಆಟ ಆಡ್ತಾರಲ್ಲ, ಅಯ್ಯೋ ನನ್ನ ಮಕ್ಕಳ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹಾಕ್ಸೋದೇ ಬಿಟ್ಟಿದ್ದೀನಿ. ಹೋಗ್ರಪ್ಪ ತಾಗಿ, ನಾನು ಬೇರೆ ಕಡೆ ಹಾಕ್ಸ್ಕೊಂತೀನಿ ಅಂತ ಬೇರೆ ಕಡೆ ಹಾಕ್ಸ್ತೀನಿ. ನಾವೇನೋ ಕಂಪನಿ ಪವರ್ಡು ಪ್ಯೂರ್ ಕೊಡ್ತಾರೇನೋ, ಪ್ಯೂರ್ ಅಂದರೆ ನನ್ನ ಮಕ್ಕಳು ಗಾಂಚಲಿ ಜಾಸ್ತಿ. ಹಿಂಗೇ ಎಲ್ಲ ಕಡೆ ಈ ಎಂತದೇಳಿ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಕೆಳಗಡೆ ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಬರ್ದಿರಲ್ವಾ, ಆ ಥರ ನಾಟಕಗಳು ಎಲ್ಲರದೂ. ಹೆಂಗೆ ಮಾಡ್ತಾರಪ್ಪ ಅಂದರೆ ಯಾಮಾರಿಸೋದು, ಒಳ್ಳೆ ಯಾಮಾರಿಸ್ತಾರೆ. ನಾವು ಯಾಮಾರ್ತಾನೇ ಇರ್ತೀವಿ ಅಲ್ವಾ? ಎಲ್ಲದರಲ್ಲೂ ಒಂಚೂರು ಥಿಂಕ್ ಮಾಡಿದ್ರೆ ಗೊತ್ತಾಗೋಯ್ತದೆ ಈಸಿಯಾಗಿ ಟ್ಯಾಕ್ಟಿಕ್ಸು. ಬೆಳಗ್ಗೆ ಹೊತ್ತು ಕ್ಯಾಶ್ ಇದ್ದವ್ರು ಮಾತ್ರ ಬರಲಿ ಅಂತ ಹೇಳ್ಬಿಟ್ಟು, ಅಂದರೆ ಕಂಪನಿ ಪವರ್ಡ್ ಅಂತ ಹೇಳ್ಬಿಟ್ಟು ಯೂಶ್ವಲಾಗಿ ಎಲ್ಲರೂ ಬರ್ತಾರೆ ಅಂತ ಗೊತ್ತು. ಈ ಫೋನ್ಪೇ ಗೂಗಲ್ ಪೇ ಕಾರ್ಡು ಅಂತೆಲ್ಲ ಹೋದರೆ ಟೈಮ್ ಆಗುತ್ತೆ, ಅದೇ ಕ್ಯಾಶ್ ತಗೊಂಬನ್ನಿ ಅಂದರೆ ಬೇಗ ಬೇಗ ಬರ್ತಾರೆ, ಹೋಯ್ತಾರೆ ಆ ಥರ. ಆಮೇಲೆ ಸಂಜೆ ಹೊತ್ತು ಹೆಂಗಿದ್ರು ಇವ್ರ ಥರ BMTC ಅವ್ರ ಥರ ಎಲ್ಲರೂ ಇಟ್ಕು ಸಂಜೆ ಹೊತ್ತೇ ಓಲ್ವೋ ವಜ್ರ, ಬರೀ ಜಾಸ್ತಿ ರೇಟ್ ಗಾಡಿಗಳು ಬಿಡೋರು ಫಸ್ಟು. ಈಗಾರ ಬಿಡಿ ಬಚ್ಚ, ಈಗಾರ ಬಸ್ ಚಾರ್ಜ್ ಆಲ್ಮೋಸ್ಟ್ ಸೇಮ್ ಆಗಿಬಿಟ್ಟೈತೆ. ಫಸ್ಟು ಜಾಸ್ತಿ ಇತ್ತಲ್ಲ ಓಲ್ವೋಗೆಲ್ಲ, ಅವಾಗಲೂ ಅಷ್ಟೇ, ನೈಟ್ ಟೈಮ್ ಮಾತ್ರ ಆ ಗಾಡಿಗಳನ್ನ ಬಿಡೋರು. ಹೆಂಗಿದ್ರು ಜನ ಹತ್ತೇ ಹತ್ತಾರೆ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದೇ ಥರ ಎಲ್ಲ ಸ್ಕ್ಯಾಮ್ ಮಾಡೋರೆ ನಮಗೆ. ಅಂಕಲ್ ಬೈತವ್ರ ನನಗೆ, ಅಂಕಲ್ ನಾನು ಇಲ್ಲೇ ಹೋಗ್ಬೇಕು ಅಂಕಲ್, ನಾನು ಎಂತ ಮಾಡಿದೆ ಅಂಕಲ್. ಸೋ ನಮ್ಮ ಹುಡುಗ ಎಲ್ಲಿದ್ದಾನಪ್ಪ ಇಲ್ಲಿ?